ಹಲೋ, ಹಾಯ್, ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ನಮ್ಮ ಪದದ ನಾಮ ಪ್ರಕೃತಿಯ ವಾಚಕಗಳು 9 ವಾಚಕಗಳಲ್ಲಿ 4 ವಾಚಕಗಳ ಉದಾಹರಣೆ ಸಮೇತ ನಿಮಗೆ ವಿವರಿಸಿದ್ದೆ. ಈ ದಿನ ನಾನು ಭಾವನಾಮಗಳ ವಾಚಕವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಭಾವನಾಮ ವಾಚಕಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಭಾವನಾಮ ವಾಚಕಗಳು ಹೇಗಿದೆ? ಭಾವನಾಮಗಳ ವಾಚಕಗಳ ಶಬ್ದಗಳು ಯಾವ್ಯಾವ ಏನು ಅಂದರೆ, ವಸ್ತುಗಳು ಮತ್ತು ಅದರ ಕ್ರಿಯೆಯ ಭಾವನೆಯನ್ನು ಸೂಚಿಸುವ ಅಂದರೆ ತಿಳಿಸುವ ಶಬ್ದಗಳನ್ನು ಭಾವನಾಮ ವಾಚಕಗಳು ಅಂತ ಹೇಳ್ತೀವಿ. ಉದಾಹರಣೆ, ನೋಟ ಬಂದಾಗ ನೋಡುವುದರ ಒಂದು ಭಾವನೆ, ಕಪ್ಪು ಅಂತ ಬಂದಾಗ ಆ ಬಣ್ಣದ ಕರಿಯದರ ಭಾವವನ್ನು ತಿಳಿಸ್ತಾ ಇದೆ. ಬಿಳುಪು ಬಂದಾಗ ಬಿಳಿದರ ಭಾವನೆಯನ್ನು ತಿಳಿಸ್ತಾ ಇದೆ. ಮಾಟ ಮಾಡುವುದರ ಭಾವನೆಯನ್ನು ತೋರಿಸ್ತಾ ಇದೆ. ಮಾಟ ಅಂದರೆ ಮ್ಯಾಜಿಕ್. ಈಗ ಉದಾಹರಣೆ ಈಗ ಕೊಟ್ಟಿದ್ದೀನಿ, ನೋಟ, ಕಪ್ಪು, ಬಿಳುಪು ಇವೆಲ್ಲ ಇದರ ಭಾವನೆಯನ್ನು ಏನನ್ನು ಸೂಚಿಸುತ್ತೆ? ಕಪ್ಪು ಅಂದ ತಕ್ಷಣ ಕರಿದರ ಭಾವನೆಯನ್ನು ಸೂಚಿಸ್ತಾ ಇದೆ. ಆ ವಸ್ತು ಅಲ್ಲಿ ಏನು ಕಪ್ಪು ಬಣ್ಣದ್ದು ಏನು ಕ್ರಿಯೆ ನಡೀತಾ ಇದೆ ಅದರ ಭಾವನೆಯನ್ನು ಸೂಚಿಸ್ತಾ ಇದೆ ಅಂತ. ಉದಾಹರಣೆ ಇಲ್ಲಿ ನಾನು ಮಾಡುವುದರನ್ನು ಉದಾಹರಣೆ ವಾಕ್ಯದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಯಾವುದೇ ಒಂದು ಕಳ್ಳ ಏನು ಮಾಡ್ತಾನೆ, ತನ್ನ ಕೈ ಚಳಕವನ್ನು ತೋರಿಸಿ ಕಳ್ಳತನ ಮಾಡಬೇಕಾದ್ರೆ ಕೈ ಚಳಕದ ಮ್ಯಾಜಿಕ್ಕನ್ನು ತೋರಿಸ್ತಾನೆ. ಕಳ್ಳತನ ಮಾಡುವಾಗ ಅವನ ಕೈ ಚಳಕ ಏನು, ಚಳಕವೇ ಅವನ ಮಾಟ, ಅವನ ಒಂದು ಮಾಟ. ಆ ಮಾಟವನ್ನು ಏನು ಮಾಡಿದ್ದಾನೆ, ಮಾಡುವುದನ್ನು ಕಳ್ಳರು ತಮ್ಮ ಕೈ ಚಳಕದಿಂದ ಕ್ಷಣದಲ್ಲಿ ಕಳ್ಳತನ ಮಾಡುತ್ತಾರೆ. ಇಲ್ಲಿ ಮಾಡುವುದರ ಕೆಲಸ ಏನು ಇದೆ, ಕೈ ಚಳಕದ ಕ್ಷಣದಲ್ಲಿ ಕೈ ಚಳಕವನ್ನು ತೋರಿಸ್ತಾರಲ್ಲ, ಆ ಮ್ಯಾಜಿಕ್ಕನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕ್ರಿಯೆ ನಡೆದಿದೆ. ತಾಯಿ ಮಾಡುವ ಅಡುಗೆಯನ್ನು ಮರೆಯಲಾಗದಂಥದ್ದು ಅಂದರೆ ಆ ಅಡುಗೆಯ ಮ್ಯಾಜಿಕ್ ಇದೆಯಲ್ಲ, ತಾಯಿ ಮಾಡುವ ಅಡುಗೆಯ ಮ್ಯಾಜಿಕ್ ಏನು ಮಾಡ್ತಾ ಇದ್ದಾರಲ್ಲ ಅಡುಗೆ ಮಾಡ್ತಾ ಇದ್ದಾರಲ್ಲ, ಆ ಕ್ರಿಯೆ ಏನು ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ, ರುಚಿಯಾದ ಅಡುಗೆಯನ್ನು ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ರಾತ್ರಿ ಹೊತ್ತು ಕತ್ತಲೆ ಬಣ್ಣ ಇರುತ್ತೆ. ಆ ಬಣ್ಣ ಕತ್ತಲೆ ಬಣ್ಣ ಏನು ಅಂದರೆ ಕಪ್ಪು ಅಂತ ಹೇಳ್ತೀವಿ. ರಾತ್ರಿ ಕತ್ತಲೆ ಇರುತ್ತದೆ ಅಂದರೆ ಕತ್ತಲೆ ಕಪ್ಪಾಗಿರುತ್ತೆ ಅಂದರೆ ಅದು ಕರಿದರ ಭಾವವನ್ನು ತೋರಿಸ್ತಾ ಇದೆ. ಹುಣ್ಣಿಮೆಯ ಚಂದ್ರ ಬೆಳ್ಳಗೆ ಇರುತ್ತೆ ಅಂದರೆ ಬೆಳದಿಂಗಳು ಹೇಗಿರುತ್ತೆ ಬೆಳ್ಳಕ್ಕಿರುತ್ತೆ ಅಂತ ಆ ಬಿಳಿದರ ಭಾವವನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಕಷ್ಟದಲ್ಲಿ ನೆರವಾದರೆ ಅವರು ಏನು ಸಂತಸದ ನೋಟದಿಂದ ಕೃತಜ್ಞತೆ ಸಲ್ಲಿಸ್ತಾರೆ. ಆ ಥ್ಯಾಂಕ್ಸ್ನನ್ನು ಹೇಳ್ತಾರಲ್ಲ, ಆ ಸಂತಸದ ನೋಟ, ಆ ನೋಟದ ನೋಟವನ್ನು ನೋಡುತ್ತಾರಲ್ಲ, ಸಲ್ಲಿಸ್ತಾರಲ್ಲ, ಅದನ್ನು ಅಲ್ಲಿ ಒಂದು ನೋಟವನ್ನು ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಹೇಳೋ ಭಾವನೆ ಯಾವ ರೀತಿ ತೋರಿಸ್ತಾ ಇದ್ದಾರೆ, ಸಂತಸದ ನೋಟದಿಂದ. ನಮಗೆ ಬೇಕಾದ ವಸ್ತು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀವಿ, ಅದನ್ನು ಅಪ್ಪ ತಂದು ಕೊಟ್ಟಾಗ ನಾವು ಅಪ್ಪನಿಗೆ ಯಾವ ರೀತಿ ನೋಟ ಬೀರಿ ತೋರಿಸ್ತೀವಿ, ಹರ್ಷದ ನೋಟವನ್ನು ಬೀರಿ ತೋರಿಸ್ತೀವಿ. ಇಲ್ಲಿ ಏನು ಮಾಡ್ತೀವಿ, ಆ ನೋಟ ಯಾವ ರೀತಿ ಇರುತ್ತೆ ಅಂದರೆ ಹರ್ಷದ ನೋಟವನ್ನು ನೋಡ್ತೀವಲ್ವ, ಆ ನೋಟ ನೋಡ್ತೀವಲ್ವ, ಆ ನೋಡುವುದರ ಭಾವನೆ ಹರ್ಷದ ನೋಟದಿಂದ ನೋಡೋದು. ಈಗ ಈ ನೋಟ, ಹರ್ಷದ ನೋಟ, ಆಮೇಲೆ ಕಪ್ಪು, ಕತ್ತಲೆಯ ಕಪ್ಪು, ಹುಣ್ಣಿಮೆಯ ಚಂದ್ರನ ಬಿಳುಪು, ಇವೆಲ್ಲ ಈ ಶಬ್ದಗಳು ಕಪ್ಪು, ಬಿಳುಪು, ನೋಟ, ಈ ಮಾಟ, ಇಂತಹ ಎಲ್ಲ ಈ ಪದಗಳು ಬಂದಾಗ ಭಾವನಾಮಗಳ ಪದಗಳು ಅಂದರೆ ಪ್ರಕೃತಿಯ ಇದು ವಾಚಕಗಳಲ್ಲಿ ನಾಮ ಪ್ರಕೃತಿಯ ವಾಚಕಗಳ 5ನೇ ಭಾವದಲ್ಲಿ ಸೇರಿಕೊಳ್ಳುತ್ತೆ ಇದು ಅಂತ. ಭಾವನಾಮಗಳಲ್ಲಿ ನೋಟ, ಕಪ್ಪು, ಬಿಳುಪು, ಮಾಟ ಇವೆಲ್ಲ ಯಾವ ವಾಚಕಕ್ಕೆ ಸೇರುತ್ತೆ, ಭಾವನಾಮ ವಾಚಕಗಳಲ್ಲಿ ಸೇರಿಕೊಳ್ಳುತ್ತೆ ಅಂತ ನಾವು ತಿಳ್ಕೊಂಡಿರಬೇಕು. ಅರ್ಥ ಆಯ್ತಲ್ಲ? ಇವತ್ತಿಗೆ ಈ ಭಾವನಾಮಗಳ ವಾಚಕಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇವತ್ತಿಗೆ ಇಷ್ಟು ಸಾಕು. ನಮಸ್ತೆ. ಈ ತರಗತಿಯನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಉಳಿದ ವಾಚಕಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.